ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ? ಓಕೆ. ಈ ಕ್ಲಾಸ್ ನಲ್ಲಿ ನಾವು ಲಾಸ್ಟ್ ಕ್ಲಾಸ್ ಗಳಿಂದ ನೋಡ್ತಾ ಬರ್ತಾ ಇದೀವಲ್ವಾ, ಎ ಟು ಜೆಡ್ ಅಕ್ಷರಗಳಿಗೆ, ಎ ಟು ಜೆಡ್ ಅಕ್ಷರಗಳನ್ನು ಸೇರಿಸಿ ಯಾವ ತರ ಉಚ್ಚರಿಸಬೇಕು ಅನ್ನುವ ಒಂದು ಟಾಪಿಕ್ ನೋಡ್ತಾ ಇದೀವಲ್ವಾ. ಅದೇ ರೀತಿಯಾಗಿ ಲಾಸ್ಟ್ ಕ್ಲಾಸ್ ಗಳವರೆಗೆ ಕ್ಯೂ ಆರ್ ವರೆಗೆ ನಾವು ನೋಡಿದ್ದೇವೆ. ಈಗ ನೆಕ್ಸ್ಟ್ ಅಕ್ಷರವನ್ನು ಎ ಟು ಜೆಡ್ ಅಕ್ಷರಗಳಿಗೆ ಸೇರಿಸಿ ಯಾವ ತರ ಉಚ್ಚರಿಸಬೇಕು ಅನ್ನೋದನ್ನು ಈ ಕ್ಲಾಸ್ ನಲ್ಲಿ ನೋಡೋಣ. ಓಕೆನಾ? ಈಗ ಎಸ್ ಅನ್ನುವ ಅಕ್ಷರ ಎ ಟು ಜೆಡ್ ಅಕ್ಷರಗಳಿಗೆ ಸೇರಿಸಿ ಯಾವ ತರ ಉಚ್ಚರಿಸಬೇಕು, ಸೌಂಡ್ ಯಾವ ತರ ಬರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸೋಣ. ಓಕೆ, ಮೊದಲಾಗಿ ನಾವು ಎ ಟು ಜೆಡ್ ಅಕ್ಷರಗಳನ್ನು ಲೈನ್ ಆಗಿ ಬರೆದುಕೊಳ್ಳೋಣ. ಎ ಕಾಣಿಸುತ್ತಾ ನಿಮ್ಗೆ ಅಲ್ಲಿ? ಕಾಣಿಸುತ್ತೆ ಮೇಡಮ್. ಓಕೆ, ಎ ಬಿ ಸಿ ಡಿ ಇ ಎಫ್. ಓಕೆನಾ? ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್. ಓಕೆನಾ? ಟಿ ಯು ವಿ W X Y Z. ಓಕೆನಾ? ಕ್ಲಿಯರ್? ಈ ಎ ಟು ಜೆಡ್ ಅಕ್ಷರಗಳಿಗೆ ಈಗ ನಾವು ಎಸ್ ಅಕ್ಷರವನ್ನು ಸೇರಿಸಿ ಯಾವ ತರ ಉಚ್ಚರಿಸಬೇಕು, ಯಾವ ತರ ಸೌಂಡ್ ಬರುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸೋಣ. ಓಕೆನಾ? ನೆಕ್ಸ್ಟ್ ಎಸ್ ಎಸ್ ಎ ಸ S A S S B sub sub S C suck suck ಅನ್ಬೋದು, ಅನ್ನುವ ಸೌಂಡ್ ಕೂಡ ಬರುತ್ತೆ. ಓಕೆನಾ? suck sub S D sad sad S E sad say S F suff S G sag. Okay, okay madam. S G saha 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 S I C C very good. S J saj saj S K suck suck S L sal sal S M sum sum S N sun sun S O so so S P sup sup. Okay, okay madam. S Q Q Q suck kaage vaavattu. Okay na? Suck S Q suck sup S R sir 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 S S saage saavattu. ಸಾಗೆ ಸಾವತ್ ಯಾವ್ದಾದ್ರು ಸರಿ, ನಾವು ಇಲ್ಲಿ ಈ ತರ ನೋಡ್ತಾ ಇದೀವಲ್ವಾ, ಡಬಲ್ ಲೆಟರ್ಸ್ ಸ ಸ ಮತ್ತೆ ಹೇಳ್ತೀವಿ ಅಷ್ಟೇ, ಏನಿಲ್ಲ. ಎಸ್ ಟಿ ಸಟ್ ಎಸ್ ಯು ಸು ಎಸ್ ಬಿ ಎಸ್ ಹೇಳಿಮ್ಮ
S V serve. S W save ಇದು ಕೂಡ ಅಷ್ಟೇ serve. S X sucks ಕಗೆ ಸಾವತ್ತು. S Y sai S Z z ಅಷ್ಟೇ z z ಅನ್ನುವ ಸೌಂಡ್ ಬರುತ್ತೆ. ಓಕೆನಾ? ಇಲ್ಲಿ ಏನ್ ಅರ್ಥ ಆಗ್ತಾ ಇದೆ ನಮ್ಗೆ ಅಂದ್ರೆ, ಇದೇ ರೀತಿಯಾಗಿ ಎ ಟು ಜೆಡ್ ಅಕ್ಷರಗಳಿಗೆ ಎ ಟು ಜೆಡ್ ಅಕ್ಷರಗಳನ್ನು ಸೇರಿಸಿ ಈ ತರ ಉಚ್ಚರಿಸುವುದು ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಏನಾಗುತ್ತೆ ನಮ್ಗೆ, ವರ್ಡ್ಸ್ ಓದುವಾಗ ನಮಗೆ ಸ್ವಲ್ಪ ಅಂದ್ರೆ ಓದುವಾಗ ಸೌಂಡ್ಸ್ ಅವಗಾಹನ ಬರುತ್ತೆ ನಮ್ಗೆ, ಅಷ್ಟೇ, ಏನಿಲ್ಲ. ಇದರಿಂದ ನಮ್ಗೇನು ಇದೇನಾ ಇಂಗ್ಲಿಷ್ ಅಂತೇಳಿ ಪ್ರತಿ ಸಾರಿ ಹೇಳ್ತೀನಲ್ವಾ, ಇದೇ ಕ್ವಶನ್ ಹಾಕೋಬಾರ್ದು ಯಾವಾಗ್ಲೂ ಅಷ್ಟೇ, ಏನಿದು ಟೈಮ್ ವೇಸ್ಟ್ ಅಲ್ವಾ ಅಂತ ಮಾತ್ರ ಅನ್ಕೋಬಾರ್ದು. ಓಕೆನಾ? ಈ ರೀಡಿಂಗ್ ಪದ್ಧತಿಯಲ್ಲಿ ಹೋಗ್ಬೇಕು ಅಂದ್ರೆ ಈ ಸಕ್ ಸಬ್ ಅಂತೇಳಿ, ಸಿ ಅಂತೇಳಿ, ಸಹ್ ಅಂತೇಳಿ, ಸನ್ ಅಂತೇಳಿ, ಸೋ ಅಂತೇಳಿ ಕಂಪಲ್ಸರಿ ಈ ಒಂದು ಉಚ್ಚಾರಣೆ, ಈ ಒಂದು ಸೌಂಡ್ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿ ನಮಗೆ ಈ ಸೌಂಡ್ಸ್ ಅಲ್ಲಿ 50% ಸೌಂಡ್ಸ್ ನಮಗೆ ಹೆಲ್ಪ್ ಆಗುತ್ತೆ. ಇನ್ನು 50% ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವ ವರ್ಡ್ಸ್ ಅನ್ನು ನಾವು ಅಲ್ಲಿ ನೋಡ್ತೀವಿ. ಓಕೆನಾ? ಅದಕ್ಕೆ ಇದು ಒಂದು ಅಂದ್ರೆ ಇಂಟ್ರೆಸ್ಟ್ ಇಂದ ಸ್ವಲ್ಪ ನಾವು ಬೋರ್ ಅಂತ ಫೀಲ್ ಆಗದೆ ಈ ಎ ಟು ಜೆಡ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಸಾಕು, ಅಷ್ಟೇ, ಏನಿಲ್ಲ. ಎಷ್ಟು ಮಹಾ ಅಂದ್ರೆ 26 ಅಕ್ಷರಗಳವಲ್ವಾ, 26 ಅಕ್ಷರಗಳಿಗೆ ಈ ಎ ಟು ಜೆಡ್ 26 ಅಕ್ಷರಗಳನ್ನು ಸೇರಿಸಿ ಎಷ್ಟು ವಿಧವಾದ ಸೌಂಡ್ಸ್ ಒಂದ್ಸಲ ಲೆಕ್ಕ ಹಾಕಿ ಅಲ್ವಾ. ಎಸ್ ಎ ಸ ಎಸ್ ಬಿ ಸಬ್ ಎಸ್ ಸಿ ಸಕ್ ಎಸ್ ಡಿ ಸಡ್ ಎಸ್ ಇ ಸೆ ಎಸ್ ಎಫ್ ಸಫ್ ಎಸ್ ಜಿ ಸಗ್ ಎಸ್ ಹೆಚ್ ಸಹ ಎಸ್ ಐ ಸಿ ಎಸ್ ಜೆ ಸಜ್ ಎಸ್ ಕೆ ಸಕ್ ಎಸ್ ಎಲ್ ಸಲ್ ಎಸ್ ಎಂ ಸಮ್ ಎಸ್ ಎನ್ ಸನ್ ಎಸ್ ಓ ಸೋ. ಮತ್ತೆ ಸನ್ ಅಂತ ಅಂದ್ರೆ ಬೇರೆ ರೀತಿಯಾಗಿ ಎಸ್ ಯು ಎನ್ ಆಗ್ಲಿ ಎಸ್ ಓ ಎನ್ ಆಗ್ಲಿ ಬರ್ಬೋದಲ್ಲ, ಎಸ್ ಎನ್ ಬರೆದ್ರೆ ಸಾಕ ನಮ್ಗೆ ಸನ್ ಅಂತ ಹೇಳಿ ಉಚ್ಚಾರಣೆ ಬಂದ್ಬಿಡುತ್ತಾ ಅಂತೇಳಿ ನಾವು ಮತ್ತೆ ಡೌಟ್ ಹಾಕೋಬಾರ್ದು. ಓಕೆನಾ? ಜಸ್ಟ್ ಇಲ್ಲಿ ಎಸ್ ಗೆ ಒಂದು ಉಚ್ಚಾರಣೆ, ಇಲ್ಲಿ ಬರುವ ಎ ಬಿ ಸಿ ಡಿ ಎನ್ ವರೆಗೆ ಬಂದಿದೆಯಲ್ವಾ, ಇಲ್ಲಿ ಅದಕ್ಕೊಂದು ಸೌಂಡ್ ಹಾಕೊಳ್ತಾ ಇದೀವಿ ಅಷ್ಟೇ, ಏನಿಲ್ಲ. ಒಂದು ಇದೇ ಎನ್ ಈ ಸ್ಥಾನದಲ್ಲಿ ಬಂದಾಗ ಏನಾಗುತ್ತೆ, ಆಗ ನಾ ಆಗುತ್ತೆ. ಇದೇ ಎಸ್ ಅನ್ನುವ ಅಕ್ಷರ ಸೆಕೆಂಡ್ ಸ್ಥಾನದಲ್ಲಿ ಬಂದಾಗ ಸ್ ಆಗುತ್ತೆ ಅಲ್ವಾ. ಅಲ್ಲಿ ಎಷ್ಟು ನಮ್ಗೆ ಎರಡೇ ಅಕ್ಷರ ಹಿಂದೆ ಮುಂದೆ ಆ ಕಡೆ ಈ ಕಡೆ ಇದೇ ಅಕ್ಷರ ಆ ಕಡೆ ಈ ಅಕ್ಷರ ಆ ಕಡೆ ಹಾಕೋದ್ರಿಂದ ಇಲ್ಲಿ ಈ ಎಸ್ ಎನ್ ಅಂದ್ರೆ ಸನ್, ಅದೇ ತಿರ್ಗಾ ಹಾಕಿ ನೋಡಿ ಎನ್ ಎಸ್ ನಸ್. ಓಕೆನಾ? ನಾಲ್ಕು ಸೌಂಡ್ಸ್ ಬರುತ್ತಲ್ವಾ ನಮ್ಗೆ, ಅಲ್ಲಿ ನಾಲ್ಕು ಸೌಂಡ್ಸ್ ಕಾಣಿಸ್ತಾ ಇದೆಯಲ್ವಾ, ಅದೇ ರೀತಿಯಾಗಿ ಎಷ್ಟು ಸೌಂಡ್ಸ್ ಕಾಣಿಸ್ತಾ ಇದ್ವಲ್ಲ, ಸೇಮ್ ತಿರ್ಗಾಕಿ ತಿರ್ಗಾಕಿ ನೋಡಿದ್ರು ಕೂಡ ಆ ಒಂದು ಒಂದು ಅಕ್ಷರ ಒಂದು ಸಮಯದಲ್ಲಿ ನಮಗೆ ಅರ್ಧ ಅಕ್ಷರ ಬರುತ್ತೆ, ಒಂದು ಸಮಯದಲ್ಲಿ ನಮಗೆ ಪೂರ್ತಿ ಸೌಂಡ್ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಾವು ಎರಡನೇ ಸ್ಥಾನದಲ್ಲಿ ಯಾವ ಅಕ್ಷರ ಬಂದ್ರೆ ಯಾವ ತರ ಸೌಂಡ್ ಯಾವ ತರ ಉಚ್ಚರಿಸಬೇಕು ಅನ್ನೋದನ್ನ ಇಲ್ಲಿ ಗಮನ ಕೊಡ್ತಾ ಇದೀವಿ ಅಷ್ಟೇ, ಏನಿಲ್ಲ. ಓಕೆನಾ? ಎಸ್ ಎನ್ ಸನ್ ಎಸ್ ಓ ಸೋ S sup sup S Q sup S R sir S S s s S T sat S U su S V serve S W serve S X success S Y Sai Sai S Madam, ಇದೆಲ್ಲ ಹೇಳಿಮಾ,
ಎಸ್ ಸೈ ಇದೆಯಲ್ಲ ಮೇಡಮ್, ಇದು ಎಸ್ ಇದು ಯಾವ ಯಾವ್ದಾಗ ಕೂಡ ಬರ್ತದಲ್ಲ ಮೇಡಮ್, ವೈ ಅನ್ನದ ಐ ಐ ಅನ್ನುವ ಸೌಂಡ್ ಬರ್ತಾ ಇದೆಯಲ್ಲ, ಯಾ ಯಾ ಇ ಅಲ್ಲೇ ಉಚ್ಚರಿಸ್ತಾ ಇದೀವಲ್ವಾ ಅಮ್ಮ, ಐ ಅಂತೇಳಿ ಅದರಲ್ಲಿ ಯಾ ಸೌಂಡ್ ಬರ್ತಾ ಇದೆಯಲ್ವಾ, ಅದಕ್ಕಾಗಿ ಎಸ್ ವೈ ಸೈ ಅನ್ನುವ ಉಚ್ಚಾರಣೆ ಬರುತ್ತೆ. ಇದು ಇಲ್ಲಿ ನಾವು ಎಸ್ ವೈ ಅನ್ನೋದು ಇ ಅನ್ನುವ ಸೌಂಡ್ ಬರ್ತಾ ಇದೆಯಲ್ಲ, ಏಯ್ ಏಯ್ ಅನ್ನುವ ಸೌಂಡ್ ಬರ್ತಾ ಇದೆಯಲ್ವಾ, ಆಗ ವೈ ಅನ್ನುವ ಅಕ್ಷರ ನಾವು ರೀಡಿಂಗ್ ಪದ್ಧತಿಯಲ್ಲಿ ವರ್ಡ್ಸ್ ಬರೆಯುವಾಗ ಇದರ ಉಚ್ಚಾರಣೆ ಅಲ್ಲಿ ಆ ಇಲ್ಲಿ ಕಲ್ತಿದೀವಲ್ವಾ, ಏಯ್ ಅನ್ನುವುದು ಒಂದು ಸೌಂಡ್ ಕಲ್ತಿದೀಯಲ್ಲ ಅಲ್ಲಿ ನಾವು ಉಪಯೋಗಿಸ್ಕೋಬೇಕು. ಓಕೆನಾ? ಎಸ್ ಜೆಡ್ ಸಜ್ ಅರ್ಥ ಆಯ್ತಲ್ವಮ್ಮ? ಅಷ್ಟೇ, ಏನಿಲ್ಲ, ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ರೀಡಿಂಗ್ ಪದ್ಧತಿಯಲ್ಲಿ ಸೆಕೆಂಡ್ ಸ್ಟೆಪ್ ಇದೆ ಆಕ್ಚುಯಲ್ ಆಗಿ ಅಲ್ವಾ. ಹೆಸರಿನ ಪದ್ಧತಿ ಪೂರ್ತಿಯಾಗಿ ತಿಳ್ಕೊಂಡ್ಮೇಲೆ ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಸೇರಿಸಿದ್ರೆ ಯಾವ ತರ ಉಚ್ಚರಿಸಬೇಕು, ಯಾವ ತರ ಸೌಂಡ್ ಬರುತ್ತೆ ಅನ್ನೋದನ್ನ ನೋಡೋದಿಕ್ಕೆ ಇಲ್ಲಿ ಏನು ನಾವು ಸೆಕೆಂಡ್ ಸ್ಟೇಜ್ ನಾವು ಹೆಸರುಗಳು ಕಲ್ತ ಮೇಲೆ ಡೈರೆಕ್ಟ್ ಆಗಿ ವರ್ಡ್ಸ್ ಓದೋದಿಕ್ಕೆ ಹೋಗದೆ ನಾವು ಇದನ್ನ ಒಂದ್ಸಲ ಎ ಟು ಜೆಡ್ ಅಕ್ಷರಗಳನ್ನು ಸೇರಿಸಿ ಯಾವ ತರ ಉಚ್ಚರಿಸಬೇಕು ಅನ್ನೋದು ಕಲ್ತ ಮೇಲೆ ಥರ್ಡ್ ಸ್ಟೆಪ್ ಏನ್ ಮಾಡ್ತೀವಿ, ಮೂರನೇ ಅಕ್ಷರ, ನಾಲ್ಕನೇ ಅಕ್ಷರ, ಐದನೇ ಅಕ್ಷರ ಈ ತರ ಸೇರಿಸ್ತೀವಿ. ಈಗ ಎಸ್ ಎ ಮಾತ್ರ ಅಲ್ವಲ್ಲ, ಎಸ್ ಎ ಇಲ್ಲಿದೆಯಲ್ವಾ, ಎಸ್ ಎ ಸ ಅಂತ ಹೇಳಿದ್ರಿ, ಪಕ್ಕದಲ್ಲಿ ಐ ಬಂತ ಅನ್ಕೊಳ್ಳಿ, ವೈ ಬಂತ ಅನ್ಕೊಳ್ಳಿ, ಈ ತರ ನಮ್ಗೆ ಮೂರನೇ ಅಕ್ಷರ ನಾಲ್ಕನೇ ಅಕ್ಷರ ಈ ತರ ಸೇರಿಸಿ ನಾವು ಯಾವ ತರ ಉಚ್ಚರಿಸಬೇಕು ಸೈ ಅಂತ ಹೇಳಿದ್ರಿ, ಸೈ ಅಂತ ಹೇಳಿದ್ರಿ. ಅದೇ ರೀತಿಯಾಗಿ ಆರ್ ಬಂತ ಅನ್ಕೊಳ್ಳಿ, ಸರ್. ಇನ್ನ ಮಿಕ್ಕಿದ್ ನಾವು ಇದೇ ತರ ಒಂದೊಂದ್ ಅಕ್ಷರ ಜೋಡಿಸ್ಕೊಂತ ಹೋಗ್ಬೇಕಲ್ವಾ, ಅದ್ರ ಅರ್ಥ ಯಾವ ತರ ಬರುತ್ತೆ, ಯಾವ ತರ ಓದ್ಬೇಕು, ಮೀನಿಂಗ್ ಇದ್ರೇನೆ. ಅಂದ್ರೆ ನಾವು ಒಂದ್ ವರ್ಡ್ ಬರ್ದಾಗ ಸುಮ್ನೆ ಆರ್ ಜಿ ಎಕ್ಸ್ ವೈ ಎಂ ಅಂತ ಬರ್ಕೊಂತ ಹೋಗ್ತೀವಿ, ಇದು ಏನಾದ್ರೂ ಮೀನಿಂಗ್ ಇದೆಯಾ ಇಲ್ಲಿ? ಓದ್ತೀವಿ, ಸೌಂಡ್ಸ್ ಇರ್ತಾವ, ಎಸ್ ಅಂದ್ರೆ ಸ ಅನ್ನೋ ಸೌಂಡ್, ಎರಡು ಸೇರಿಸಿದ್ರೆ ಸ ಅಂತ ಬಂತು, ಮೂರ್ ಸೇರಿಸಿದ್ರೆ ಸರ್ ಅಂತ ಬಂತು, ಸರ್ಗ್ ಅಂತ ಬಂತು, ಜಿ ಸೇರಿಸಿದ್ರೆ, ಮತ್ತೆ ಎಕ್ಸ್ ಸೇರಿಸಿದ್ರಿ, ಹಿಂಗ ಸೇರಿಸಿದ್ರೆ ಮೀನಿಂಗ್ ಬಂತ ಇಲ್ಲಿ? ಬರೋಲ್ಲ. ಓಕೆನಾ, ಅರ್ಥ ಆಯ್ತಲ್ಲಮ್ಮ? ಆರ್ ಇ ಡಿ ಆರ್ ಅನ್ನುವ ನಿನ್ನೆ ಕ್ಲಾಸ್ ನಲ್ಲಿ ನಾವು ನೋಡಿದೀವಲ್ವಾ, ಎ ಟು ಜೆಡ್ ಅಕ್ಷರಗಳಲ್ಲಿ ಆರ್ ಅಕ್ಷರಕ್ಕೆ ಸೇರಿಸಿ. ಓಕೆನಾ, ಎ ಟು ಜೆಡ್ ಅಕ್ಷರಗಳು ನೋಡಿದಿವಿ. ಇದು ಎಲ್ಲಿ ಬರುತ್ತೆ ಎರಡನೇ ಅಕ್ಷರ, ಎ ಬಿ ಸಿ ಡಿ ಎಫ್ ಅನ್ನುವ ಅಕ್ಷರಗಳಲ್ಲಿ ಎ ಬಿ ಸಿ ಡಿ ಇ ಬರುತ್ತಲ್ವಾ, ಇ ಆರ್ ಇ ಇಲ್ಲಿ ಬರುತ್ತಲ್ವಾ, ಎಸ್ ಸೇರಿಸಿದ್ವಿ ಸೇ ಅಂತ ಹೇಳಿದ್ವಿ, ಅದೇ ಇಲ್ಲಿ ಏನ್ ಮಾಡ್ಬೇಕು, ಆರ್ ಸೇರಿಸಿ, ಏನಂತ ಹೇಳ್ತೀರಿ ಇಲ್ಲಿ, ಇಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ, ರೇ ಆಗುತ್ತೆ ಇಲ್ಲಿ, ಅದೇ ಇದೆಯಲ್ಲ, ಏನಾದ್ರೂ ಇದೆಯಾ ಪ್ರಾಬ್ಲಮ್? ಡ ಅನ್ನುವ ಸೌಂಡ್ ಎಲ್ಲಿ ಕಲ್ತಿರ್ತೀವಿ, ಇಲ್ಲಿ ಕಲ್ತಿರ್ತೀವಲ್ವಾ, ಕಾಣಿಸ್ತಾ ಇದೆಯಾ ನಿಮ್ಗೆ, ಇಲ್ಲಿ ನಾನು ತೋರಿಸ್ತಾ ಇದೀನಿ ಪಾಯಿಂಟ್ ಔಟ್ ನೋಡಿ, ಇದೆಯಲ್ವಾ, ಇಲ್ಲೇ ಇದೆ ನೋಡಿ ನಮ್ ವರ್ಡ್ ಅಲ್ಲ ಅಲ್ವಾ, ಆರ್ ಇ ಡಿ ಇದೆಯಲ್ವಾ, ಇಲ್ಲಿ ನಾವು ಲೈನ್ ಆಗಿ ಸೇರಿಸಿದ್ವಿ ಅಲ್ವಾ, ರೆಡ್ ಆಯ್ತಲ್ವಾ ಒಂದ್ ವರ್ಡ್, ಅದೇ ಇಲ್ಲಿ ಇರ್ತಾವ ನಮ್ ವರ್ಡ್ಸ್ ಎಲ್ಲ, ನಾವ್ ಎಷ್ಟ್ ದೊಡ್ಡ ವರ್ಡ್ ಬರ್ದ್ರು ಕೂಡ ಎಲ್ಲ ಈ ಅಕ್ಷರಗಳಲ್ಲೇ ಸೇರಿಸ್ತಾ ಇರ್ತೀವಿ, ಅದನ್ನೇನಂದ್ರೆ ಮುಂದೆ ಹಿಂದೆ ಅಂತ ಹೇಳಿ ಇಲ್ಲಿ ಜೋಡಿಸ್ತಾ ಇರ್ತೀವಿ, ಅದು ಕೂಡ ನಾವು ಬರ್ದ್ರೆ ಒಂದು ಮುಂದೆ ಹಿಂದೆ ಅಂದ್ರೆ ಯಾವ ಅಕ್ಷರ ಸೇರಿಸಿದ್ವಿ, ಯಾವ ಉಚ್ಚಾರಣೆ ಬರುತ್ತೆ, ಯಾವ ವರ್ಡ್ ಬರುತ್ತೆ ಅಂತೇಳಿ ಲೆಕ್ಕ ಇಲ್ದಂತರ ಯಾವುದೋ ಒಂದು ಸಿ ಡಿ ಅಂತೇಳಿ ಹಿಂಗ್ ಸೇರಿಸಿದ್ರೆ ನಮ್ಗೆ ವರ್ಡ್ ಆಗುತ್ತಾ, ಆಗೋಲ್ಲ. ಓಕೆನಾ, ಅರ್ಥ ಆಯ್ತಲ್ಲಮ್ಮ? ನಾವು ಇಲ್ಲಿ ಇದನ್ನ ಕಲ್ತ್ಕೊಳ್ಳೋದ್ರಲ್ಲಿ ಇಲ್ಲೇ ಒಂದ್ ವರ್ಡ್ ನೋಡಿದಿವಲ್ವಾ.